Hi friends, welcome to Digital World. ನನ್ನ ಹೆಸರು ಆನಂದ್. ಇವತ್ತು ಈ ವಿಡಿಯೋಲಿ ಗೂಗಲ್ ಇಂದ ನೀವು ಹೇಗೆ ಹಣ ಗಳಿಸ್ಬೋದು ಅಥವಾ ಗೂಗಲ್ ನಿಮ್ಗೆ ಯಾವ ಥರ ಆಪರ್ಚುನಿಟೀಸ್ ಪ್ರೊವೈಡ್ ಮಾಡ್ತಾ ಇದೆ, ಯಾವ್ಯಾವ ರೀತಿ ಮನಿನ ಅರ್ನ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಗೂಗಲ್ ಒಂದೇ ಆಪ್ಷನ್ ಇದೆ ನಿಮಗೆ, ಗೂಗಲ್ ಆಡ್ಸೆನ್ಸ್ ಅಂತ ಹೇಳಿ. ಗೂಗಲ್ ಆಡ್ಸೆನ್ಸ್ ಅಂತಂದ್ರೆ ಗೂಗಲ್ ನಿಮಗೆ ಅಮೌಂಟ್ ಪೇ ಮಾಡೋ ಅಂತ ಒಂದು ಪ್ರೋಗ್ರಾಮ್ ಅಷ್ಟೇ. ಸೊ ಅದರಲ್ಲಿ ಎರಡಿದೆ, ಗೂಗಲ್ ಆಡ್ಸೆನ್ಸ್ ಅಂತ ಒಂದು, ಗೂಗಲ್ ಆಡ್ ವರ್ಡ್ಸ್ ಅಂತ ಒಂದು. ಗೂಗಲ್ ಆಡ್ಸೆನ್ಸ್ ಅಂತಂದ್ರೆ ಸೊ ಗೂಗಲ್ ಅವರು ನಮಗೆ ಪೇ ಮಾಡ್ತಾರೆ ಅಮೌಂಟ್ನ, ಗೂಗಲ್ ಆಡ್ಸೆನ್ಸ್. ಕನ್ಫ್ಯೂಸ್ ಮಾಡ್ಕೋಬೇಡಿ, ಗೂಗಲ್ ಆಡ್ಸೆನ್ಸ್ ಇದರಲ್ಲಿ ನೀವು ಅರ್ನ್ ಮಾಡ್ಬೋದು, ಮೇಕ್ ಮನಿ ಆನ್ಲೈನ್ ಟು ವೆಬ್ಸೈಟ್ ಈ ರೀತಿ ಆಪ್ಷನ್ಸ್ ಇದೆ. ಗೂಗಲ್ ಆಡ್ ವರ್ಡ್ಸ್ ಅಂತಂದ್ರೆ ನಮ್ಮ ಪ್ರಾಡಕ್ಟ್ಸ್ನ ಅಥವಾ ನಮ್ಮ ವೆಬ್ಸೈಟ್ಗಳನ್ನ ಗೂಗಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಮಾಡೋದನ್ನ ಗೂಗಲ್ ಆಡ್ ವರ್ಡ್ಸ್ ಅಂತ ಕರಿತೀವಿ. ಸೊ ಇದಕ್ಕೆ ನಾವೇ ಗೂಗಲ್ಗೆ ಪೇ ಮಾಡಬೇಕು, ಬಟ್ ನಿಮ್ಗೆ ಪೇ ಮಾಡೋದು ಗೂಗಲ್ ಆಡ್ಸೆನ್ಸ್. ಸೊ ಗೂಗಲ್ ಆಡ್ಸೆನ್ಸ್ ಅಲ್ಲಿ ಕೂಡ ಅಗೇನ್ ಎರಡು ಥರ ಇದೆ ನಿಮಗೆ. ಸೊ ನೀವು ಹೇಗೆ ಅರ್ನ್ ಮಾಡ್ಬೋದು ಅಂತಂದ್ರೆ ಯೂಟ್ಯೂಬ್ ಇಂದ ಅರ್ನ್ ಮಾಡ್ಬೋದು, ಮತ್ತೆ ಪೇಜಸ್ ಅಥವಾ ಬ್ಲಾಗ್ಸ್ ಅಥವಾ ನಿಮ್ಮ ವೆಬ್ಸೈಟ್ಸ್ ಕಂಟೆಂಟ್, ಏನು ಕಂಟೆಂಟ್ ಇರುತ್ತೆ ಆ ಕಂಟೆಂಟ್ ಇಂದ ನೀವು ಅರ್ನ್ ಮಾಡ್ಬೋದು. ಸೊ ಎಕ್ಸಾಂಪಲ್, ಈಗ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಕಾರ್ಸ್ ಫಾರ್ ಸೇಲ್ ಬ್ಯಾಂಗ್ಳೂರ್. ಈ ರೀತಿ ನೀವು ಟೈಪ್ ಮಾಡಿದ ತಕ್ಷಣ ನಿಮ್ಗೆ ಸುಮಾರು ರಿಸಲ್ಟ್ಸ್ ಬರ್ತಾ ಇರುತ್ತೆ, ಇಲ್ಲಿ ಸರ್ಚ್ ರಿಸಲ್ಟ್ಸ್ ಬರುತ್ತೆ. ಸೊ ಯಾವುದೋ ಒಂದು ರಿಸಲ್ಟ್ ನಾನು ಕ್ಲಿಕ್ ಮಾಡ್ತೀನಿ. ಈಗ ಇಟ್ಸ್ ಎ ಎಕ್ಸಾಂಪಲ್, ಇಲ್ಲಿ ಯೂಸರ್ ಕಾಲ್ಸ್ ಇನ್ ಬ್ಯಾಂಗ್ಳೂರ್ ಅಂತ ಒಂದಿದೆ, ಕ್ವಿಕರ್ .com ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಾರ್ಸ್ ಲಿಸ್ಟ್ ಎಲ್ಲ ಬರ್ತಾ ಇದೆ, ಅದರ ಜೊತೆಗೆ ಇಲ್ಲಿ ನೋಡಿ ಒಂದು ಆ್ಯಡ್ ಲೋಡ್ ಆಗಿದೆ, ಇನ್ನೊಂದಿದೆ. ಸೊ ಟೋಟಲ್ ಈ ಪೇಜಲ್ಲಿ 3 ಆ್ಯಡ್ಸ್ ಕಾಣಿಸ್ತಾ ಇದೆ ನಿಮಗೆ ರೈಟ್ ಸೈಡಲ್ಲಿ. ಇದು ಗೂಗಲ್ ಆ್ಯಡ್ಸ್ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ನೀವು ಅದರ ಮೇಲೆ ಮೌಸ್ನ ಪಾಯಿಂಟ್ ಮಾಡಿ ಗೊತ್ತಾಗುತ್ತೆ ಆ್ಯಡ್ಸ್ ಬೈ ಗೂಗಲ್. ನೀವು ಸುಮಾರು ಸರಿ ನೋಡಿರ್ಬೋದು, ಪ್ರತಿಯೊಂದು ಗೂಗಲಲ್ಲಿ ನೀವು ಸರ್ಚ್ ಮಾಡಿದಾಗ ಯಾವ್ಯಾವ ಥರದ್ದು ವೆಬ್ಸೈಟ್ಸ್ ಓಪನ್ ಆಗುತ್ತೆ, ಅದರಲ್ಲಿ ನಿಮ್ಗೆ ಈ ಥರ ಆ್ಯಡ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ವೆಬ್ಸೈಟ್ ಅವ್ರಿಗೆ ಇಷ್ಟೆಲ್ಲ ಕಂಟೆಂಟ್ ಹಾಕ್ಕೊಂಡು ವೆಬ್ಸೈಟ್ ಮೇಂಟೈನ್ ಮಾಡಿ ಮತ್ತೆ ಅದಕ್ಕೆ ಸರ್ವರ್ಗೆ ಪೇ ಮಾಡಿ, ಇದಕ್ಕೆಲ್ಲ ಇವ್ರಿಗೆ ದುಡ್ಡೆಲ್ಲಿಂದ ಬರುತ್ತೆ ಅಥವಾ ಫ್ರೀ ಆ್ಯಡ್ಸ್ ಕೊಡೋದ್ರಿಂದ ಇವ್ರಿಗೆ ಏನು ಲಾಭ ಅಂತ ನೀವು ಯೋಚನೆ ಮಾಡ್ಬೋದು. ಸೊ ಇವ್ರಿಗೆ ಗೂಗಲ್ ಪೇ ಮಾಡುತ್ತೆ, ಗೂಗಲ್ ಆ್ಯಡ್ಸ್ ಈ ವೆಬ್ಸೈಟಲ್ಲಿ ಇಂಟಿಗ್ರೇಟ್ ಮಾಡೋದ್ರಿಂದ ಅಥವಾ ಈ ಆ್ಯಡ್ಸ್ ಹಾಕೋದ್ರಿಂದ ಯಾರಾದರೂ ಈ ಆ್ಯಡ್ಸ್ನ ಕ್ಲಿಕ್ ಮಾಡಿದ್ರೆ ಈ ವೆಬ್ಸೈಟ್ ಅವ್ರಿಗೆ ಯಾರು ಮೇಂಟೈನ್ ಮಾಡ್ತಿರ್ತಾರೆ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಹೋಗುತ್ತೆ. ಸೊ ಇದು ಡಿಪೆಂಡ್ಸ್ ಆನ್ ಅಡ್ವರ್ಟೈಸ್ಮೆಂಟ್ಸ್, ಪಾಪ್ಯುಲಾರಿಟಿ ಇವೆಲ್ಲ ಕೌಂಟ್ ಆಗುತ್ತೆ. ಸೊ ನೀವು ಮಾಡ್ಬೇಕಾಗಿರೋದು ಏನಂತಂದ್ರೆ ನೀವು ಫಸ್ಟು ಡಿಸೈಡ್ ಮಾಡ್ಕೊಳ್ಳಿ ನಿಮ್ಮ ಹತ್ರ ಯಾವ ಥರ ಕಂಟೆಂಟ್ ಇದೆ. ಯೂಟ್ಯೂಬ್ ವಿಡಿಯೋಸ್ ಇದ್ರೆ ನೀವು ಯೂಟ್ಯೂಬ್ಸ್ಗೆ ಹೋಗಿ ನೀವು ವಿಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಅಥವಾ ಅಥವಾ ಈ ಥರದ್ದು ಏನಾದರೂ ಮ್ಯಾಟರ್ ಆಗಲಿ ಅಥವಾ ಆರ್ಟಿಕಲ್ಸ್ ಆಗಲಿ ಅಥವಾ ಏನಾದ್ರು ಎಜುಕೇಷನ್ ರಿಲೇಟೆಡ್ ನೀವು ಏನಾದ್ರು ಟೀಚ್ ಮಾಡೋಂಗಿದ್ರೆ ಆನ್ಲೈನಲ್ಲಿ ಕೋರ್ಸಸ್ ಆಗಲಿ ಅಥವಾ ಏನಾದ್ರು ಮಾಡೋಂಗಿದ್ರೆ ಅಥವಾ ಫ್ರೀ ಅಡ್ವರ್ಟೈಸ್ಮೆಂಟ್ಸ್ ಈ ಥರ ವೆಬ್ಸೈಟ್ಸ್ ಓಪನ್ ಮಾಡೋಂಗಿದ್ರೆ ಇದಕ್ಕೆಲ್ಲದಕ್ಕೂ ಕೂಡ ಆಡ್ಸೆನ್ಸ್ ಗೂಗಲ್ ಆಡ್ಸೆನ್ಸ್ ಸಪೋರ್ಟ್ ಮಾಡುತ್ತೆ. ಸೊ ನೀವು ಕ್ವಾಲಿಟಿ ಕಂಟೆಂಟ್ ಗೂಗಲ್ ಏನು ಪ್ರಿಫರ್ ಮಾಡುತ್ತೆ ಅಂತಂದ್ರೆ ಯಾವತ್ತೂ ಕೂಡ ನೀವು ಒಳ್ಳೆ ಕ್ವಾಲಿಟಿ ಕಂಟೆಂಟ್ನ ಮೇಂಟೈನ್ ಮಾಡಬೇಕು. ಅಂತಂದ್ರೆ ಕ್ವಾಲಿಟಿ ಕಂಟೆಂಟ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ನೀವು ಎಲ್ಲಿಂದ ಕೂಡ ಅದನ್ನು ಕಾಪಿ ಮಾಡಿರ್ಬೋದು, ಕಾಪಿ ಮಾಡಿರಬಾರ್ದು. ಈಗ ಎಲ್ಲಿಂದ ಬೇರೆ ವೆಬ್ಸೈಟಿಂದ ಕಾಪಿ ಮಾಡ್ಕೊಂಬಿಟ್ಟು ಸೊ ನೀವು ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ಒಂದು ಪೇಜ್ ಕ್ರಿಯೇಟ್ ಮಾಡಿದ್ರೆ ಗೂಗಲ್ ನಿಮ್ಮ ಅಕೌಂಟ್ನ ರಿಜೆಕ್ಟ್ ಮಾಡುತ್ತೆ. ಸೊ ನೀವು ಓನಾಗಿ ಬರ್ದಿರೋಂಥದ್ದು ಇರಬೇಕು. ಈಗ ಇದರಲ್ಲಿ ಕ್ವಿಕರ್ .com ಅಂತಿದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಅವರವ್ರ ಪ್ರಾಡಕ್ಟ್ನ ಯಾವ್ದಾದ್ರು ಸೇಲ್ ಮಾಡೋಂಗಿದ್ರೆ ಅದನ್ನು ಇಲ್ಲಿ ಆಟೋಮೆಟಿಕ್ ಆಗಿ ಅವ್ರ ಯೂಸರ್ಸ್ ರಿಜಿಸ್ಟ್ರೇಷನ್ ಆಗುತ್ತೆ, ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ನಿಮಗೆ ಬೇರೆ ಕಡೆಯಿಂದ ಕದಿಯುವಂಥ ಕಂಟೆಂಟ್ ಆ ಥರದ್ದು ಏನೂ ಇರೋದಿಲ್ಲ. ಸೊ ಗೂಗಲ್ ಅಪ್ರೂವಲ್ ಕೊಡುತ್ತೆ. ಅಪ್ರೂವಲ್ ಕೊಡೋಕ್ಕೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ನಿಮಗೆ ಫಸ್ಟ್ ಅಪ್ರೂವಲ್ ಕೊಡೋದಕ್ಕೆ ಫಸ್ಟ್ ನೀವು ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ಬೇರೆ ಬೇರೆ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅಂತಂದ್ರೆ ನಿಮ್ಮ ವೆಬ್ಸೈಟು ಈಗ ನಿನ್ನೆ ರಿಜಿಸ್ಟರ್ ಆಗ್ಬಿಟ್ಟು ಇವತ್ತು ನೀವು ಅಪ್ಲೈ ಮಾಡ್ತೀವಿ ಗೂಗಲ್ ಆಡ್ಸೆನ್ಸ್ ಅಂದರೆ ಆಗಲ್ಲ. ಅದು ಅಟ್ಲೀಸ್ಟ್ ನಿಮಗೆ 3 to 4 months, ನಾರ್ಮಲಾಗಿ 6 months ಅಂತಾರೆ. ಸೊ 3 to 4 months ನಿಮಗೆ ಅಪ್ರೂವಲ್ಗೆ ಟೈಮ್ ತೊಗೊಳುತ್ತೆ. ಅಂದರೆ ಚೆಕ್ ಮಾಡ್ತಾರೆ ನಿಮ್ಮ ವೆಬ್ಸೈಟ್ ಕ್ವಾಲಿಟಿ ಎಷ್ಟಿದೆ, ಯಾವ ಥರ ಕಂಟೆಂಟ್ ಹಾಕಿದ್ರಾ, ನೀವು ಕಾಪಿಡ್ ಕಂಟೆಂಟ್ ಇದೆಯಾ, ಅಥವಾ ವಿಸಿಟರ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ. ನೀವು ಯಾವತ್ತೇ ಆಗಲಿ ಒಂದು ವೆಬ್ಸೈಟ್ ಆಗಲಿ ಅಥವಾ ಕಂಟೆಂಟನ್ನು ನೀವು ಹಾಕಬೇಕಾದ್ರೆ ನಿಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಥವಾ ಯಾವ ಥರ ಅರ್ನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಡಿ. ಅದನ್ನು ಹೆಂಗೆ ಪಾಪ್ಯುಲಾರಿಟಿ ಮಾಡಬೇಕು ಅಥವಾ ಒಳ್ಳೆ ಕ್ವಾಲಿಟಿ ಕಂಟೆಂಟ್ನ ಹೆಂಗೆ ಮೇಂಟೈನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ. ಯಾಕಂತಂದ್ರೆ ನಿಮಗೆ ವಿಸಿಟರ್ಸ್ ಮುಖ್ಯ ಆ ವೆಬ್ಸೈಟ್ಗೆ, ಅಥವಾ ಅದನ್ನು ಓದೋರು ಅಥವಾ ವ್ಯೂ ಮಾಡೋರು ಇಂಪಾರ್ಟೆಂಟ್.
ಸೊ ಅವ್ರಿಗೆ ಎಷ್ಟು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಷ್ಟು ಕ್ವಾಲಿಟಿ ನೀವು ಮೇಂಟೈನ್ ಮಾಡಿ. ಅದಾದ್ಮೇಲೆ ಆಟೋಮೆಟಿಕಾಗಿ ವಿಸಿಟರ್ಸು ಬರ್ತಾರೆ, ಆ್ಯಪ್ಸು ಕ್ಲಿಕ್ ಮಾಡ್ತಾರೆ, ನಿಮ್ಗೆ ಅಮೌಂಟು ಬರುತ್ತೆ. ಯಾವತ್ತು ಅಮೌಂಟ್ ಮೇಲೆ ಫೋಕಸ್ ಮಾಡಬೇಡಿ. ಸೊ ನೀವು ಕೊಡ್ತಾ ಇರೋ ಪ್ರಾಡಕ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿ. ಅಂತಂದರೆ ಇವಾಗ ಈ ವೆಬ್ಸೈಟ್ ಸೊ ಯಾವ ಥರ ಮಾಡ್ತಾರೆ, ಡಿಸೈನ್ ಲುಕ್ ಆ್ಯಂಡ್ ಫೀಲ್ ಆಗಲಿ, ಅಥವಾ ಅದರಲ್ಲಿರೋ ಕಂಟೆಂಟ್ ಆಗಲಿ, ಅಥವಾ ಇಂಟರ್ಫೇಸು ಮೆನ್ಯೂಸ್ ಹೆಂಗೆ ಕೊಡ್ತೀರಾ, ಮ್ಯಾಪ್ ಎಷ್ಟು ಇಂಪಾರ್ಟೆಂಟು ಅದನ್ನು ಮಾಡಿ. ನಿಮಗೂ ಒಂದಿಷ್ಟು ಎಕ್ಸಾಂಪಲ್ಸ್ ತೋರಿಸ್ತೀನಿ ನೋಡಿ. ನೋಡಿ ಇದು ಒಂದು ವೆಬ್ಸೈಟ್, ಇದು ಫ್ರೀ ಕ್ಲಾಸಿಫೈಡ್ ವೆಬ್ಸೈಟ್ಸು. ಅಂದರೆ ನೀವೇನಾದ್ರು ನಿಮ್ಮ ಅಕ್ಕಪಕ್ಕ ಏರಿಯಾಗಳಲ್ಲಿ ಏನೇನಿದೆ ಅಂತ ಸರ್ಚ್ ಮಾಡ್ಕೋಬೇಕಾದ್ರೆ ಈ ರೀತಿ ವೆಬ್ಸೈಟ್ಸ್ ಮಾಡಿ ಫ್ರೀ ಆಗಿ ಯಾರು ಪೋಸ್ಟ್ ಮಾಡ್ಬೋದು, ಪೋಸ್ಟ್ ಫ್ರೀ ಲಿಸ್ಟಿಂಗ್ಸ್. ಸೊ ಇದಕ್ಕೂ ಅಷ್ಟೇ, ಗೂಗಲ್ ಆ್ಯಡ್ಸ್ ಹಾಕಿದರೆ ಇದರಲ್ಲಿ ಏನು ಬರುತ್ತೆ ರೆವಿನ್ಯೂ, ಅದೇ ಥರ ಅಮೌಂಟು ಅವ್ರಿಗೆ ಸಿಗುತ್ತೆ. ಇದೆಲ್ಲನೂ ಗೂಗಲ್ ಆ್ಯಡ್ಸು. ನೀವು ವೆಬ್ಸೈಟ್ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅಥವಾ ಪೇ ಮಾಡೋಕ್ಕೆ ಕಷ್ಟ ಆಗಿದ್ರೆ ನಿಮಗೆ ಬ್ಲಾಗ್ ಸ್ಪಾಟ್ಗೆ ಹೋಗಿ, ಇದು ಗೂಗಲ್ದೇ ಪ್ರಾಡಕ್ಟು, ಬ್ಲಾಗ್ ಸ್ಪಾಟ್ .in ಅಂತ ಹೇಳಿ, ಅದು ಫ್ರೀ ಆಗಿ ನಿಮಗೆ ಡಿಸೈನ್ ಎಲ್ಲ ಮಾಡ್ಕೋಬೋದು. ಅಂದರೆ ಅವ್ರದ್ದೇ ಇರುತ್ತೆ, ಗೂಗಲ್ ಸರ್ವರ್ ಇರುತ್ತೆ ಬ್ಲಾಗ್ ಸ್ಪಾಟ್ .in. ಸೊ ಅಲ್ಲಿ ನೀವು ಈ ಥರ ಕಂಟೆಂಟ್ ಎಲ್ಲ ಪೋಸ್ಟ್ ಮಾಡ್ಕೋಬೋದು. ಸೊ ಒಂದಿಷ್ಟು ದಿವಸ ಒಳ್ಳೆ ಕ್ವಾಲಿಟಿ ಕಂಟೆಂಟ್ನ ಪೋಸ್ಟ್ ಮಾಡ್ತಾ ಹೋಗಿ. ಅದಾದಮೇಲೆ ನಿಮ್ಗೆ ಅನಿಸಿದ್ರೆ ಅಟ್ಲೀಸ್ಟ್ ಒಂದು 30-40 ಆರ್ಟಿಕಲ್ಸ್ ನೀವೇನಾದ್ರು ಬರೆಯೋಂಗಿದ್ರೆ 30-40 ಆರ್ಟಿಕಲ್ಸ್ ಬರೀರಿ. ಸೊ ಅದಾದಮೇಲೆ ನೀವು ಗೂಗಲ್ ಆಡ್ಸೆನ್ಸ್ಗೆ ಅಪ್ಲೈ ಮಾಡಿ. ಅವ್ರ ಆಡ್ಸೆನ್ಸ್ ಅಪ್ರೂವಲ್ ಕೊಡ್ತಾರೆ, ಅಪ್ರೂವಲ್ ಬಂದಮೇಲೆ ಒಂದು ಕೋಡ್ ಬರುತ್ತೆ, ಆ ಕೋಡ್ನ ನೀವು ಎಲ್ಲೆಲ್ಲಿ ಬೇಕು ಆ್ಯಡ್ಸು ಇನ್ಸರ್ಟ್ ಮಾಡಿದ್ರೆ ಈ ಥರ ಆ್ಯಡ್ಸ್ ಅಪಿಯರ್ ಆಗುತ್ತೆ. ಇದನ್ನು ಯಾರನ್ನ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಅಮೌಂಟ್ ಜನರೇಟ್ ಆಗುತ್ತೆ. $100 ರೀಚ್ ಆದ ತಕ್ಷಣ ನಿಮಗೆ ಅಕೌಂಟಿಗೆ ಅಮೌಂಟ್ ಕಳಿಸ್ತಾರೆ. ಅದು ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಸೆಟಪ್ ಮಾಡೋದೆಲ್ಲ ಅದು ಬೇರೆ ವೀಡಿಯೋಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ನೀವೇನು ಮಾಡಬೇಕು ಅಂತಂದರೆ ಅಮೌಂಟ್ ಬಗ್ಗೆ ಫೋಕಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಯಾವ ಟ್ಯಾಲೆಂಟ್ ಇದೆ ಅಥವಾ ಏನು ನೀವು ಕೊಡೋಕ್ಕೆ ಸಾಧ್ಯ ಇರುತ್ತೆ ಅದನ್ನು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದ್ರ ಮೇಲೆ ವರ್ಕ್ ಮಾಡಿ, ಒಂದು ಒಳ್ಳೆ ವೆಬ್ಸೈಟ್ ಆಗಲಿ ಅಥವಾ ಒಳ್ಳೆ ಯೂಟ್ಯೂಬ್ ಚಾನಲ್ ಆಗಲಿ ಕ್ರಿಯೇಟ್ ಮಾಡಿ. ಸೊ ಅದನ್ನು ಪಾಪ್ಯುಲಾರಿಟಿ ಮಾಡ್ತಾ ಹೋಗಿ ಅದು ಆಟೋಮೆಟಿಕ್ಕಾಗಿ ನಿಮ್ಗೆ ಅಮೌಂಟ್ ಜನ್ರೇಟ್ ಆಗೇ ಆಗುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ನೋಡಿ. ಇವರು ಯಾರೋ ಮಾಡಿದರೆ www.schools.com ಅಂತ ಹೇಳಿ, ಇದು ಟ್ಯುಟೋರಿಯಲ್ಸ್ ಆನ್ಲೈನಲ್ಲಿ ನಿಮಗೆ HTML CSS ಈ ಥರ ಕಲಿಸ್ಕೊಡೋದು ಒಂದು ವೆಬ್ಸೈಟು. ಅದರಲ್ಲೂ ಕೂಡ ಆ್ಯಡ್ಸ್ ಹಾಕಿದ್ದಾರೆ ಗೂಗಲ್ ಆ್ಯಡ್ಸು. ಈ ಥರ ನಿಮ್ಗೆ ಏನಾದ್ರು ಟೀಚಿಂಗ್ ಕೇಪಬಿಲಿಟೀಸ್ ಇದ್ದರೆ ಆನ್ಲೈನಲ್ಲಿ, ಅದು ಕನ್ನಡ ಆಗಿರ್ಬೋದು ಇಂಗ್ಲೀಷಲ್ಲಿ ಆಗಿರ್ಬೋದು, ಯಾವುದೇ ಲ್ಯಾಂಗ್ವೇಜಲ್ಲಿ ಹಾಕಿದ್ರು ಕೂಡ ನಿಮ್ಗೆ ಅಪ್ರೂವ್ ಸಿಗುತ್ತೆ ಗೂಗಲಿಂದ. ಬಟ್ ಏನಂದರೆ ಕಾಪಿಡ್ ಆಗಿರಬಾರ್ದು ಅಷ್ಟೇ, ನೀವು ಓನಾಗಿ ಕ್ರಿಯೇಟ್ ಮಾಡಿರಬೇಕು. ನೀವು ನೋಡ್ತಿರ್ತೀರ OLX.com, OLX ಕೂಡ ಅಷ್ಟೇ ನೋಡಿ, ಗೂಗಲ್ ಆ್ಯಡ್ಸ್ ಇದೆ ಇಲ್ಲಿ ಈ ಥರ. ಸೊ ಗೂಗಲ್ ಆ್ಯಡ್ಸ್ ಅವರು ಕೂಡ ಅಪ್ಲೈ ಮಾಡಿದ್ದಾರೆ ಇಲ್ಲಿ. ಇವ್ರಿಗೆ ನೀವೇ ಅಸ್ಯೂಮ್ ಮಾಡ್ಕೊಳ್ಳಿ, OLX ಡೈಲಿ ಎಷ್ಟು ಜನ ವಿಸಿಟರ್ಸ್ ಇರ್ತಾರೆ. ಸೊ ಅಷ್ಟು ಜನ ಒಂದಲ್ಲ ಒಬ್ರು ಕ್ಲಿಕ್ ಮಾಡ್ತಿದ್ರೆ ಅವ್ರಿಗೆ ಅಮೌಂಟ್ ರೆವಿನ್ಯೂ ಜನ್ರೇಟ್ ಆಗ್ತಾನೆ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟು, ನಿಮ್ಮ ಸಪೋಸ್ ಅಪ್ರೂವಲ್ ಆಯಿತು ನಿಮ್ಮ ಚಾನಲ್ಲು ಅಂತಂದರೆ, ನಿಮ್ಮ ಆ್ಯಡ್ಸ್ನ ನೀವು ಯಾವತ್ತೂ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ನಿಮ್ಮ ಚಾನಲ್ ರಿಜೆಕ್ಟ್ ಆಗುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಥಿಂಗ್ ಇನ್ ಗೂಗಲ್ ಆಡ್ಸೆನ್ಸ್. ಸೊ ನೀವು ಎಷ್ಟು ಬೇಕು, ಎಷ್ಟು ಅಮೌಂಟ್ ಅರ್ನ್ ಮಾಡ್ಬೋದು ಅನ್ನೋದು ಕೂಡ ನಿಮ್ಗೆ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಅದು ನೀವು ಎಷ್ಟು ಪೇಜಸ್ ಕ್ರಿಯೇಟ್ ಮಾಡ್ತಾರೆ, ಎಷ್ಟು ಆರ್ಟಿಕಲ್ಸ್ ಇದೆ, ಆಮೇಲೆ ಎಷ್ಟು ಜನ ನಿಮ್ಮ ವೆಬ್ಸೈಟ್ ವಿಸಿಟ್ ಮಾಡ್ತಾ ಇದ್ದಾರೆ, ನಿಮ್ಮ ಥರ ಎಷ್ಟು ವೆಬ್ಸೈಟ್ಸ್ ಇದೆ. ಇದು ಒಂದೇ ವೆಬ್ಸೈಟ್ ಅಲ್ಲ, ಈ ಥರದ್ದು 10 ವೆಬ್ಸೈಟ್ ಮಾಡ್ಕೋಬೋದು. ಒಂದೊಂದು ವೆಬ್ಸೈಟಲ್ಲೂ ಕೂಡ ಒಂದೊಂದಿಷ್ಟು ರೆವಿನ್ಯೂ ಜನ್ರೇಟ್ ಆಗ್ತಾ ಇರುತ್ತೆ. ಅಷ್ಟು ಅಮೌಂಟ್ನ ನೀವು ಒಂದೇ ಕಡೆ ಗೂಗಲ್ ಆಡ್ಸೆನ್ಸ್ಗೆ ಲಿಂಕ್ ಮಾಡಿ ಅದನ್ನು ಪೇಮೆಂಟ್ಸ್ ನೀವು ಅಕೌಂಟಿಗೆ ಸೆಂಡ್ ಮಾಡ್ಕೋಬೋದು. ಅದೇ ರೀತಿ ರಿಯಲ್ ಎಸ್ಟೇಟ್ commonflow.com ಅಂತ ಇದೆ ನೋಡಿ. ಸೊ ಇದರಲ್ಲಿ ಕೂಡ ಅಷ್ಟೇ ಆ್ಯಡ್ಸ್ ಇದೆ. ನೀವು ನೋಡ್ತಿರ್ಬೋದು ಪ್ರತಿ ಫ್ರೀ ಲಿಸ್ಟಿಂಗ್ಸ್ ಅಂತ ವೆಬ್ಸೈಟ್ ಏನೇನು ಬರುತ್ತೆ ಅದೆಲ್ಲ ಕೂಡ ಗೂಗಲ್ ಆ್ಯಡ್ಸ್ ಹಾಕೇ ಹಾಕಿರ್ತಾರೆ. ಕೆಲವರು ಪೇಯ್ಡ್ ಆ್ಯಡ್ಸು ಹಾಕ್ತಾರೆ, ಅಂದರೆ ಬೇರೆಯವ್ರ ಹತ್ರ ಅಮೌಂಟ್ ಇಸ್ಕೊಂಡು ಅವ್ರ ಅಡ್ವರ್ಟೈಸ್ಮೆಂಟ್ಸ್ ಮಾಡು, ಆ ಥರ ಆಪ್ಷನ್ಸು ಕೂಡ ಇರುತ್ತೆ. ಬಟ್ ಇದು ಗೂಗಲಿಂದ ಕೂಡ ನಿಮಗೆ ಅಮೌಂಟ್ ರೆವಿನ್ಯೂ ಜನ್ರೇಟ್ ಆಗೋದು. ಇನ್ನು ನೋಡಿ, ಇದು ಮೂವೀಸ್ ರಿವ್ಯೂಸ್ ಕೊಡೋದು, ಅದು ಆನ್ಲೈನ್ ನ್ಯೂಸ್ ಪೋರ್ಟಲ್ಸ್ ಇರ್ಬೋದು. ಇದು ಕನ್ನಡ ನ್ಯೂಸ್, ಆನ್ಲೈನ್ ನ್ಯೂಸ್, ಇವ್ರಿಗೂ ಕೂಡ ಆ್ಯಡ್ಸ್ ಬರುತ್ತೆ ಗೂಗಲ್ಸಿಂದ. ಅಪ್ರೂವಲ್ ಸಿಕ್ಕಿದ್ರೆ ಆ್ಯಡ್ಸ್ ಹಾಕ್ಕೊತಿದ್ದಾರೆ. ಒಂದಲ್ಲ ಒಂದು ಯಾವುದೇ ನೀವು ವೆಬ್ಸೈಟ್ ತೊಗೊಂಡ್ರು ಕೂಡ ಅದರಲ್ಲಿ ಗೂಗಲ್ ಆ್ಯಡ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಲೋಡ್ ಆಗ್ತಿರ. ಇದು ಕೂಡ ಗೂಗಲ್ ಆ್ಯಡ್ಸ್, ಒನ್ ಇಂಡಿಯಾ ಕನ್ನಡ ನ್ಯೂಸ್ ತೊಗೊಂಡಿದೆ. ಇದೆಲ್ಲ ಕೂಡ ನಿಮಗೆ ವಿಡಿಯೋಸಿಂದ ಬರ್ತಾ ಇರೋಂಥ ರೆವಿನ್ಯೂ ಅಲ್ಲ. ಇದು ಬರ್ತಾ ಇರೋದು ಟೆಕ್ಸ್ಟ್ ಅಥವಾ ನೀವು ಬರೆಯೋ ಆರ್ಟಿಕಲ್ಸು ಅಥವಾ ಬರೆಯೋ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಆರ್ಟಿಕಲ್ಸ್ ಬರೆದು ಪಬ್ಲಿಷ್ ಮಾಡೋದು ಅಥವಾ ಏನಾದ್ರು ನ್ಯೂಸು ಅಥವಾ ಆನ್ಲೈನಲ್ಲಿ ನೀವು ಟೀಚ್ ಮಾಡೋದು, ಇದೆಲ್ಲ ಟೆಕ್ಸ್ಟ್ ಮುಖಾಂತರ ಬರ್ತಾ ಇರೋವಂಥ ವೆಬ್ಸೈಟ್ಸು ರೆವಿನ್ಯೂ ಬರುತ್ತೆ. ಇನ್ನೊಂದು ಆಪ್ಷನ್ ಇದೆ ನಿಮಗೆ, ಗೂಗಲ್ ಆಡ್ಸೆನ್ಸ್ ಫಾರ್ ವಿಡಿಯೋಸ್. ಸಪೋಸ್ ನೀವೇನಾದ್ರು ಟೀಚ್ ಮಾಡ್ತೀವಿ, ವಿಡಿಯೋಸ್ ಮಾಡ್ತೀವಿ ಅಂತಂದರೆ ನಿಮಗೆ ಯೂಟ್ಯೂಬ್ ಎಷ್ಟು ಪಾಪ್ಯುಲರ್ ಅಂತ ಗೊತ್ತಿದೆ.
ಆ ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರುವಂಥ ವರ್ಕ್ನಾಗಲಿ ಕ್ರಿಯೇಷನ್ಸ್ ಆಗಲಿ ಸೊ ಯಾವುದೇ ಆಗಲಿ ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿಬಿಟ್ಟು ಅಗೇನ್ ಅದನ್ನು ಆಡ್ಸೆನ್ಸ್ ಗೂಗಲ್ ಆಡ್ಸೆನ್ಸ್ಗೆ ನೀವು ಅಪ್ರೂವಲ್ ತೊಗೊಂಡ್ರೆ ಆಟೋಮೆಟಿಕ್ ಆಗಿ ನೀವು ಪ್ಲೇ ಮಾಡುವಾಗ ವ್ಯೂ ವೀಡಿಯೋಸ್ ಪ್ಲೇ ಮಾಡುವಾಗ ಮಧ್ಯದಲ್ಲಿ ಆ್ಯಡ್ಸ್ ಬರುತ್ತೆ. ಎಕ್ಸಾಂಪಲ್ ನೋಡಿ, ಒಂದು ಆ್ಯಡ್ ಪ್ಲೇ ಮಾಡ್ತೀನಿ ವೀಡಿಯೋ. ಇಲ್ಲೊಂದು ಎಲ್ಲೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಅಲ್ಲಿ ಆ್ಯಡ್ ಇದೆ ಒಂದು ನೋಡಿ ಬಂತು. ಆಟೋಮೆಟಿಕ್ ಈ ಥರ ಅಪಿಯರ್ ಆಗುತ್ತೆ. ಅಥವಾ ಕೆಲವೊಂದು ವೀಡಿಯೋಸಲ್ಲಿ ವೀಡಿಯೋ ಸ್ಟಾರ್ಟ್ ಆದಾಗಲೇ ವೀಡಿಯೋಸ್ ಆ್ಯಡ್ಸ್ ಅಪಿಯರ್ ಆಗುತ್ತೆ. ಸೊ ಇದೆಲ್ಲ ಕೂಡ ನಿಮಗೆ ವೀಡಿಯೋಸ್ ಮುಖಾಂತರ ಬರುವಂಥ ರೆವಿನ್ಯೂ. ಯಾವುದೇ ಆಗಲಿ, ಈಗ ಒಂದು ಅಡುಗೆ ಮಾಡೋದು ಒಂದು ವೀಡಿಯೋ ನೋಡಿದ್ರು ಕೂಡ ಅದರಲ್ಲೂ ಕೂಡ ಆ್ಯಡ್ಸ್ ಬರುತ್ತೆ. ಇದು ಅಷ್ಟೇ, ವೀಡಿಯೋಸ್ ಕೂಡ ಅಷ್ಟೇ, ಎಲ್ಲೂ ಕಾಪಿ ಮಾಡಿರಬಾರ್ದು. ನೀವು ಓನ್ ಕಂಟೆಂಟ್ ಅಂತ ಇದ್ರೆ ಸೊ ಅಥವಾ ನೀವು ಓನ್ ಟ್ಯಾಲೆಂಟ್ ಏನಿರುತ್ತೆ ಅದನ್ನು ಮಾಡಿ, ಒಳ್ಳೆ ಒಳ್ಳೆ ಕ್ವಾಲಿಟಿ ವೀಡಿಯೋಸ್ನ ಮಾಡಿ, ಆಟೋಮೆಟಿಕ್ ಆಗಿ ನಿಮ್ಗೆ ಅಪ್ರೂವಲ್ ಸಿಗುತ್ತೆ, ನಿಮ್ಗೆ ಅಮೌಂಟ್ ಜನ್ರೇಟ್ ಆಗುತ್ತೆ, ನೀವು ಟ್ರ್ಯಾಕ್ ಮಾಡ್ಕೋಬೋದು ಯಾವ ವೀಡಿಯೋಸ್ ಎಷ್ಟು ವಿಸಿಟರ್ಸ್ ಇದ್ದಾರೆ. ಸೊ ಅದೆಲ್ಲ ಕೂಡ ನೀವು ನೋಡ್ಕೋಬೋದು. ನೋಡಿ ಎಷ್ಟು ಜನ ವೀಡಿಯೋಸ್ ಅದ್ರ ಬಗ್ಗೆನೇ ಮಾಡಿದ್ದಾರೆ. ಅವ್ರಿಗೆ ಏನು ಯೂಸ್ ಅಂತಂದ್ರೆ ಗೂಗಲಿಂದ ರೆವಿನ್ಯೂ ಬರುತ್ತೆ. ಸೊ ನೀವು ಫೋಕಸ್ ಮಾಡ್ಬೇಕಾಗಿರೋದಂಥದ್ದು ಒಳ್ಳೆ ವೀಡಿಯೋಸ್ ಆದರೂ ಮಾಡಿ, ಅಥವಾ ಒಳ್ಳೆ ಆರ್ಟಿಕಲ್ಸ್ ಆದರೂ ಬರೀರಿ, ವೆಬ್ಸೈಟ್ಸ್ ಮೇಂಟೈನ್ ಮಾಡಿ. ಚೆನ್ನಾಗಿ ಎಷ್ಟು ನೀವು ವೆಬ್ಸೈಟ್ ಎಷ್ಟು ಮೇಂಟೈನ್ ಮಾಡ್ತಾರೋ ಅಷ್ಟು ರೆವಿನ್ಯೂ ಬರುತ್ತೆ. ಯಾವತ್ತೂ ಅಷ್ಟೇ ಅಮೌಂಟ್ ಮೇಲೆ ಫೋಕಸ್ ಮಾಡಬೇಡಿ. ಮೊದಲು ನೀವು ಮಾಡ್ತಿರೋ ವರ್ಕ್ ಅಥವಾ ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಡೈಲಿ ಇನ್ಸರ್ಟ್ ಮಾಡ್ತಾ ಹೋಗಿ, ಕ್ರಿಯೇಟ್ ಮಾಡ್ತಾ ಹೋಗಿ. ಸೊ ಅದಾದಮೇಲೆ ನಿಮಗೆ ಒಂದು ಆರ್ಟಿಕಲ್ಸ್ ಆದರೆ ಒಂದು 30-40 50 ಆರ್ಟಿಕಲ್ಸ್ವರೆಗೂ ನೀವು ಪಬ್ಲಿಷ್ ಮಾಡಿ. ಅಗೇನ್ ನೀವು ಗೂಗಲ್ಗೆ ಆಡ್ಸೆನ್ಸ್ಗೆ ಅಪ್ರೂವಲ್ ತಗೊಳ್ಳಿ, ಆಡ್ಸೆನ್ಸ್ ಅಪ್ರೂವಲ್ ಆಗುತ್ತೆ. ಅದೇ ಆಡ್ಸೆನ್ಸೇ ನೀವು ಅಗೇನ್ ನೀವು ಯೂಟ್ಯೂಬ್ಗೂ ಕೂಡ ಲಿಂಕ್ ಮಾಡ್ಬೋದು ಸೇಮ್ ಅಕೌಂಟ್ನ. ಯಾರಾದರೂ ನೀವು ವೀಡಿಯೋಸ್ ಏನಾರಿದ್ರೆ ಆ ವೀಡಿಯೋಸ್ಗೂ ಕೂಡ ಲಿಂಕ್ ಮಾಡ್ಬೋದು. ವೀಡಿಯೋಸ್ ಪ್ಲೇ ಆದಾಗ ಅದು ಆಟೋಮೆಟಿಕ್ಕಾಗಿ ನಿಮಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ವೀಡಿಯೋಸಲ್ಲಿ ಇಲ್ಲಿ ಕಾಣಿಸುತ್ತೆ ನೋಡಿ, 12 ವೀಡಿಯೋಸ್ ಇದೆ ಈ ಚಾನಲಲ್ಲಿ. ಸೊ ಒಂದೊಂದು ವೀಡಿಯೋ ಎಷ್ಟು ವ್ಯೂ ಆಗಿದೆ ಅದೆಲ್ಲ ನೋಡ್ಕೋಬೋದು. ವೀಡಿಯೋಸ್ಗೆ ಇಲ್ಲಿ ಒಂದು ಸಿಂಬಲ್, ಡಾಲರ್ ಸಿಂಬಲ್ ಒಂದು ಕಾಣಿಸ್ತಿದೆ ನೋಡಿ. ಇದು ಮಾನಿಟೈಸೇಷನ್ ಅಂತ ಕರಿತೀವಿ. ವೀಡಿಯೋ ಮಾನಿಟೈಸೇಷನ್ ಅಂತಂದರೆ ನಾರ್ಮಲ್ ಆಗಿರುವಂಥ ವೀಡಿಯೋಸ್ನ ಆ್ಯಡ್ಸ್ ಹಾಕ್ಬೇಕಂದ್ರೆ ಮಾನಿಟೈಸೇಷನ್ ಅಂತ ಎನೇಬಲ್ ಮಾಡಬೇಕು. ಆ ಎನೇಬಲ್ ಮಾಡಿದಾಗ ವೀಡಿಯೋ ಕಂಟೆಂಟ್ನೆಲ್ಲ ಗೂಗಲ್ ಅವರು ಚೆಕ್ ಮಾಡ್ತಾರೆ, ನಿಮ್ಮದು ಕ್ವಾಲಿಟಿ ಇದೆಯಾ ಅಥವಾ ಕಾಪಿಡ್ ಇದೆಯಾ ಇವೆಲ್ಲ ಚೆಕ್ ಮಾಡಿಬಿಟ್ಟು ನಿಮ್ಗೆ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಆದ ತಕ್ಷಣ ಪ್ರತಿ ವೀಡಿಯೋ ನೀವು ಅಪ್ಲೋಡ್ ಮಾಡೋ ವೀಡಿಯೋಸ್ಗೂ ಕೂಡ ಆ್ಯಡ್ಸ್ ಜನ್ರೇಟ್ ಆಗುತ್ತೆ, ರೆವಿನ್ಯೂ ಜನ್ರೇಟ್ ಆಗುತ್ತೆ. ಸೊ ಇದು ಗೂಗಲ್ ಅಲ್ಲಿ ಇರುವಂಥ ರೆವಿನ್ಯೂ ಮೆಥಡ್ಸ್. ಒಂದು ಅದನ್ನು ಕಾಮನ್ ಆಗಿ ಕರೆಯೋದು ನಾವು ಗೂಗಲ್ ಆಡ್ಸೆನ್ಸ್ ಅಂತೇಳಿ. ಗೂಗಲ್ ಆಡ್ಸೆನ್ಸ್ ಎರಡಕ್ಕೆ ಸಪೋರ್ಟ್ ಆಗುತ್ತೆ. ಒಂದು ಆರ್ಟಿಕಲ್ಸ್ ಕಂಟೆಂಟ್ಗೆ, ಅಂದರೆ ನಾರ್ಮಲ್ ಆಗಿ ವೆಬ್ಸೈಟ್ಸಲ್ಲಿ ಏನಾದ್ರು ಕಂಟೆಂಟ್ ಇದ್ರೆ ಈ ಥರ ಕಂಟೆಂಟ್ಗೆ ಗೂಗಲ್ ಆ್ಯಡ್ಸ್ ಕೊಡ್ತಿದ್ರೆ. ಸೆಕೆಂಡ್ ಆಪ್ಷನ್ ವೀಡಿಯೋಸ್ಗೆ, ನೀವು ಮಧ್ಯದಲ್ಲಿ ವೀಡಿಯೋಸ್ ಪ್ಲೇ ಮಾಡಬೇಕಾದ್ರೆ ಮಧ್ಯದಲ್ಲಿ ಆ್ಯಡ್ಸ್ ಬರುತ್ತಲ್ಲ, ಆ ಆ್ಯಡ್ಸ್ಗೂ ಕೂಡ ಸಪೋರ್ಟ್ ಮಾಡುತ್ತೆ ಗೂಗಲ್ ಆಡ್ಸೆನ್ಸ್. ಸೊ ಎರಡೂ ಒಂದೇ ಅಕೌಂಟ್ಗೆ ಲಿಂಕ್ ಮಾಡಿಬಿಟ್ಟು ನೀವು ಅರ್ನ್ ಮಾಡ್ಬೋದು. ಸೊ ಫಸ್ಟು ನೀವು ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಥವಾ ವೆಬ್ಸೈಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ, ನೀವು ಯಾವುದರಲ್ಲಿ ಕೇಪಬಲ್ ಇದ್ದೀರಾ ಅದನ್ನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ಪ್ರಿಪ್ರೇಷನ್ಸ್ ಮಾಡ್ಕೊಂಡ ಮೇಲೆ ಸ್ಟಾರ್ಟ್ ಮಾಡಿ. ಸೊ ನಿಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ದಯವಿಟ್ಟು ಆ ಥರ ಪಡಬೇಡಿ. ಬಂದು ಯಾವುದೂ ಆಗಲಿ ನಿಮ್ಗೆ ಇಮ್ಮಿಡಿಯೇಟ್ ಆಗಿ ದುಡ್ಡು ಬರುವಂಥ ಚಾನ್ಸಸ್ ಇರೋದಿಲ್ಲ. ನೀವು ಕಷ್ಟಪಡಬೇಕು. ಒಂದು 6 ತಿಂಗಳಿಂದ 1 ಇಯರ್ ನೀವು ಒಳ್ಳೆ ಕಂಟೆಂಟ್ನ ಕೊಟ್ಟು ಕಷ್ಟಪಟ್ಟು ಚಾನೆಲ್ನ ಬಿಲ್ಡ್ ಮಾಡಿದ್ರೆ ಅಥವಾ ವೆಬ್ಸೈಟ್ನ ಬಿಲ್ಡ್ ಮಾಡಿದ್ರೆ ಸೊ ನಿಮಗೆ ಕೂತಿರೋ ಜಾಗಕ್ಕೆ ಮನೆ ಬರುತ್ತೆ, ಅಮೌಂಟ್ ಬರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಸ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಿಮಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.